ಮರಕಡಿದ ಆರೋಪದ ಅಡಿ ಕ್ರಮ ಕೈಗೊಳ್ಳೋಕೆ ತಾರತಮ್ಯ ಯಾಕೆ? ಈ ಪ್ರಶ್ನೆ ಮೂಡುವುದಕ್ಕೂ ಬಲವಾದಂತಹ ಕಾರಣ ವಿಕ್ರಮ್ ಸಿಂಹ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹನಿಗೆ ಅನ್ವಯವಾಗುವಂತಹ ಕಾನೂನು ಕಾಂಗ್ರೆಸ್ನ ಎಂಎಲ್ಸಿಗೆ ಹಾಗಾದ್ರೆ ಅನ್ವಯ ಆಗಲ್ವಾ? ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಇದು ಮರ ಕಡಿಸಿದ್ದು ಕಾಂಗ್ರೆಸ್ನ ಎಂಎಲ್ಸಿ. ಮಂಡ್ಯದ ಹೆಚ್ ಮಲ್ಲಿಗೆರೆ ಗ್ರಾಮದಲ್ಲಿ ಮರಗಳ ಮಾರಣ ಹೋಮವನ್ನ ಮಾಡಲಾಗಿತ್ತು. ಎಂಎಲ್ಸಿ ಕಾಂಗ್ರೆಸ್ ಎಂಎಲ್ಸಿ ಆಗಿರುವಂತಹ ಮಧುಜಿ ಮಾದೇಗೌಡ ಅವರ ಸೂಚನೆಯಂತೆ ಮರಗಳನ್ನ ಕಡಿಯಲಾಗಿತ್ತು. 30-40 ವರ್ಷಗಳ ಸುಮಾರು 19 ಹೆಚ್ಚು ಹಳೆಯ ಮರಗಳಿಗೆ ಕೊಡಲಿ ಹಾಕಲಾಗಿತ್ತು. ಅನುಮತಿ ಇಲ್ಲದೆ ಮರ ಕಡಿದಿದ್ದು ಎಂಎಲ್ಸಿ ಮೇಲಿಲ್ಲ ಕೇಸ್, ಆದರೆ ಸಂಸದರ ಸಹೋದರನ ಮೇಲೆ ಕೇಸ್ ದಾಖಲಾಗಿದೆ. ಬಹಿರಂಗವಾಗಿ ಹೇಳ್ತೀನಿ, ಯಾರು ಕೈವಾಡ ಇದೆ, ಏನು ಯಾರ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ದಿಷ್ಟ ಯಾರಿಗೆ ನಾನು ಹೇಳ್ತೀನಿ. ನನ್ನನ್ನ ವ್ಯವಸ್ಥಿತವಾಗಿ ಮರ ಕಡಿದ ಆರೋಪದಲ್ಲಿ ಕ್ರಮ ಕೈಗೊಳ್ಳೋಕೆ ಅಧಿಕಾರಿಗಳು ತಾರತಮ್ಯವನ್ನ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರೋದು. ಅದಕ್ಕೆ ಕಾರಣ ಎಂಎಲ್ಸಿ ಮಧುಜಿ ಮಾದೇಗೌಡ ಅವರ ವಿರುದ್ಧ ಯಾಕೆ ಪ್ರಕರಣ ದಾಖಲಾಗಲಿಲ್ಲ ಅನ್ನುವಂತ ಪ್ರಶ್ನೆ. ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರ ಮೇಲೆ ಕೇಸ್ ದಾಖಲಾಗಿದೆ. ಆದರೆ ಅದೇ ರೀತಿಯಾದಂತಹ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಮಧುಜಿ ಮಾದೇಗೌಡ ಅವರ ಮೇಲೆ ಯಾಕೆ ಕೇಸ್ ದಾಖಲಾಗಿಲ್ಲ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ನೋಡಿದಾಗ 49 ಸರ್ವೆ ನಂಬರ್ ಗೋಮಾಳ ಅಂತ ಬರ್ತಾ ಇದೆ. ಜನನು ಹೇಳೋದು ಇದು ಗಾಂಧಿ ಭವನಕ್ಕೆ ಕೊಟ್ಟಿದ್ದಾರೆ 20 ಎಕರೆ, ಮತ್ತು ಸಿರಿಕಲ್ಚರ್ ನಮ್ಮ ಸಾಹೇಬ್ರು ಹೇಳ್ತಾ ಇರೋದು ಅವರು ಸ್ವಲ್ಪ ಜಾಗ ರೇಷ್ಮೆ ಇಲಾಖೆಲ್ಲ ಇಟ್ಕೊಂಡಿದ್ದೀವಿ, ಸ್ವಲ್ಪ 20 ಎಕರೆಯಷ್ಟು ಗಾಂಧಿ ಗ್ರಾಮ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಗದ ಬಗ್ಗೆ ಎಷ್ಟು ಮರಗಳಿದೆ, ಎಷ್ಟು ಮರ ಕಡಿದಿದ್ದಾರೆ? ಎಷ್ಟು ಮರಗಳು? 19 ಮರ ಕಡಿದಿದ್ದಾರೆ ಒಟ್ಟು. ಅದರದ್ದು ಅಳತೆ ಎಲ್ಲ ನಮ್ಮ ಸಿಬ್ಬಂದಿಗಳೀಗ ಮಾಡ್ಕೊಂಡಿದ್ದಾರೆ. ಬಾಗೆ ಮರ ಯಾವ್ಯಾವ ಜಾತಿ ಮರ ಅಂತಲೂ ನೋಡ್ಕೊಳ್ತೀವಿ ನಾವು. ಇದ್ರ ಮೇಲೆ ಇವಾಗ ಊರಿನವ್ರು ಹೇಳಿದ್ದು, ಈಗ ನಿನ್ನೆ ಅವ್ರಿಗೂ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ, ಯಾವಾಗ ಕರೆಂಟ್ ಹೋಯ್ತು, ಇಲ್ಲಿ ಯಾರು ಲೈನ್ ಕಂಬದಿಂದ ಬಿದ್ದರು, ಅಲ್ಲಿವರೆಗೂ ಅವ್ರಿಗೂ ಮಾಹಿತಿ ಇಲ್ಲ. ಅದಾದ ಎಷ್ಟೋ ಹೊತ್ತಿಗೆ 4:30 ಟೈಮಿಗೆ ನಮಗೂ ಇನ್ಫಾರ್ಮ್ ಮಾಡಿದ್ರು. ಹಾಂ ಹೌದು, ಕೆಲವೊಂದು ಟ್ರೀಸ್ಗೆ ಎಕ್ಸೆಂಪ್ಷನ್ ಇದೆ, ಅದಕ್ಕೆಲ್ಲ ಪ್ರೈವೇಟಲ್ಲಿ ಕಡಿಯೋರು ಈಗ ಪರ್ಮಿಷನ್, ಕೆಲವೊಂದು ಬೇವಿನ ಮರ ನೀಲಗಿರಿಗೆಲ್ಲ ಅದಕ್ಕೆಲ್ಲ ಓಕೆ. ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಪರ್ಮಿಷನ್ ನಮ್ಮಿಂದ ಯಾವುದೂ ತೊಗೊಂಡಿಲ್ಲ, ಅಪ್ಲಿಕೇಶನ್ ಸಹ ರಿಸೀವ್ ಆಗಿಲ್ಲ. ತಾವು ವಿಸಿಟ್ ಮಾಡಿದ್ರೆ ಮೇಡಮ್, ಯಾವ್ಯಾವ ಥರದ ಜಾತಿ ಮರಗಳಿದ್ದಾವೆ ಮೇಡಮ್, ಏನು ಬೆಲೆ ಬಾಳುತ್ತೆ? ಇದು ಬಾಗೆ ಮರ ಇದೆ ಅಲ್ವಾ ಸರ್, ಬಾಗೆ ಮರನೇ ಇದೆ ರೆಂಟ್ರಿ, ಅದು ಗರ್ತ್ ನೋಡ್ಬಿಟ್ಟು ಹೇಳ್ತೀವಿ. ಬಟ್ ಅದನ್ನ ಕಡಿಯೋದಕ್ಕೆ ಪರ್ಮಿಷನ್ ತಗೊಬೇಕಲ್ಲ ಮೇಡಮ್? ಹೌದು, ಪ್ರೈವೇಟ್ ಅಲ್ಲಿ. ಸೊ ಈಗ ಪರ್ಮಿಷನ್ ತಮ್ಮ ಹತ್ರ ತಗೊಂಡಿಲ್ಲ, ಈಗೇನ್ ಕೇಸ್ ಮಾಡ್ತೀರಾ ಅಥವಾ ಹೆಂಗೆ ಮೇಡಮ್? ಈಗ ಅದೇ ಈಗ ಇವರು ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ, ಪರ್ಮಿಷನ್ ಕೋರ್ಟಿಂದ ಪರ್ಮಿಷನ್ ತಗೊಂಡು ಕೇಸ್ ಮಾಡ್ತೀವಿ. ಇವರು ಫಸ್ಟ್ ಪಂಚಾಯತಿ ಹೆಸರೇ ನಮಗೆ ಹೇಳ್ತಾ ಇರೋದು, ಈಗ ಪಂಚಾಯತಿ ಅವ್ರ ಕಡೆಯಿಂದ ಮಾಡಿರೋದು, ಮತ್ತು ವಿಡಿಯೋ ತೋರಿಸೋದು, ಅಧ್ಯಕ್ಷರೇನೋ ಇದ್ರು ವಿಡಿಯೋ, ಇವರು ಅಧ್ಯಕ್ಷರು ಅಂತೆಲ್ಲ ಹೇಳಿದ್ದಾರೆ. ಇವಾಗ ಅವ್ರು ಯಾವ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡಿಕೊಂಡು ರಿಸೀವ್ ಮಾಡಿ ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ. FIR ಹಾಕಿಬಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡ್ತೀವಿ, ಯಾವ ಉದ್ದೇಶದಿಂದ ಕಡ್ದಿದ್ದಾರೆ, ಏನಕ್ಕೆ ಕಡ್ದಿದ್ದಾರೆ, ಅದನ್ನೆಲ್ಲ ಎನ್ಕ್ವೈರಿ ಆದಮೇಲೆ ಹೇಳಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.